ವ್ಯತ್ಯಾಸ ಒಂದೇ ಒಂದು ನರ ಲವರ್ ಗಿರೋ ನರ ಮದುವೆ ಆದ್ಮೇಲೆ ಗಂಡನ್ಗಿರಲ್ಲ ಅಂದ್ರೆ ಮದ್ವೆ ಆಗ್ಬೇಕು ಅಂದ್ರೆ ನರ ಕೆಲಸ್ಕೊಬೇಕಾ ಮದ್ವೆ ಆದ್ಮೇಲೆ ಹೆಂಡತಿ ಆಟೋಮೆಟಿಕ್ ಆಗಿ ಕಿತ್ಬಿಡ್ತಾಳೆ ಇಲ್ಲಿ ಕೇಳಲಿ ನೀನು ದುಡ್ಡುಗೋಸ್ಕರ ಮದ್ವೆ ಆಗ್ತಿಲ್ಲ ತಾನೆ ದುಡ್ಡ ಆ ಹುಡುಗಿ ಹತ್ರ ಬೇಜಾನ್ ದುಡ್ಡಿದೆ ಅಂತ ಮದ್ವೆ ಆಗ್ತಿಲ್ಲ ತಾನೆ ಲೇ ದುಡ್ಡಿಗೆಲ್ಲ ಮದ್ವೆ ಆಗಕ್ ಹೋಗ್ಬೇಡ ಕಣ ದುಡ್ಡಿಗೆಲ್ಲ ಮದ್ವೆ ಆಗ್ಬೇಡ ಕಣ ನಿನಗೆ ದುಡ್ಡು ಬೇಕು ಅಂದ್ರೆ ಹೊರಗಡೆ ಚೀಪ್ ಆಗಿ ಸಿಗುತ್ತೆ ಕಣಲೇ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ಸಿಗುತ್ತೆ ನೀ ಏನಾದ್ರೂ ದುಡ್ಡುಗೋಸ್ಕರ ಮದ್ವೆ ಆಗ್ತಿದ್ಯಾ ಅಂದ್ರೆ ಜೀವನ ಪೂರ್ತಿ ಇಂಟ್ರೆಸ್ಟ್ ಕಟ್ಕೊಂಡು ಇರ್ಬೇಕಾಗತ್ತೆ ಕಣ ದುಡ್ಡುಗೋಸ್ಕರ ಆಗ್ತಿದೆ ಇಲ್ಲೇ ಬಿಡಿ ಅಂತ ಲವ್ಗೋಸ್ಕರ ಆಯ್ತಿರೋದು ನಾವು ನೋಡ ಮದ್ವೆ ಅನ್ನೋದು ಇದೆಯಲ್ಲ ಅದೊಂಥರ ಇಲಿ ಹಿಡಿಯಕ್ಕೆ ಬೋನ್ ಇರುತ್ತೆ ಗೊತ್ತಾ ಹಂಗೆ ಕಣ ಹಂಗ ಹೊರಗಡೆ ಇದ್ದವರಲ್ಲ ಒಳಗಡೆ ಹೋಗ್ಬೇಕು ಒಳಗಡೆ ಏನೋ ಇದೆ ಅನುಭವಿಸ್ಬೇಕು ಅಂತ ಹೋಗ್ತಾರೆ ಆದ್ರೆ ಒಳಗಡೆ ಹೋಗ್ಬಿಟ್ಟು ಸಿಗಾಕೊಂಡಾದ್ಮೇಲೆ ಅಯ್ಯೋ ಸಿಗಾಕೊಂಡ್ಬಿಟ್ವಲ್ಲಪ್ಪ ಅಯ್ಯೋ ಹೊರಗಡೆ ಹಾಕ್ರಪ್ಪ ಅಯ್ಯೋ ಹೊರಗಡೆ ಹೋಗಕ್ಕಪ್ಪ ಅಯ್ಯೋ 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 ಅನ್ಕೊಂಡು ವಿಲ ವಿಲ ಅಂತ ಒದ್ದಾಡ್ತಾ ಇರ್ತಾರೆ ಕಣ ಅದೇ ಕಣ ಮದುವೆ ಅಂದ್ರೆ ಮದುವೆ ಆಗ್ಬೇಡ ಕಣ ಹಿಂಗೆ ನಾಚಿಕೆ ಮಾನ ಮರಿಜನ ಇದೆಯಾ ಮದುವೆ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿರಲ್ಲ ನಿಮ್ಗೂ ಆಂಟಿಗೂ ಈಗಲೂ ಜಗಳ ಆಗ್ತಾನೆ ಇರುತ್ತಾ ಜಗಳ ಆಗ್ತಾನೆ ಇರುತ್ತಾ ಲೇ ಪ್ರತಿ ದಿನ ಯಾವ್ದೊಂದು ವಿಷಯಕ್ಕೆ ಜಗಳ ಆಗ್ತಾನೆ ಇರುತ್ತೆ ಕಣ ರೀಸೆಂಟ್ ಆಗಿ ನನ್ನ ಹೆಂಡತಿ ರೀ ನೋಡ್ರಿ ನಮ್ಮ ಮನೆ ಪಕ್ಕ ಯುವ ಜೋಡಿಗಳು ಬಂದಿದ್ದಾರೆ ಅವರಿಬ್ರು ಎಷ್ಟು ಪ್ರೀತಿಯಿಂದ ಇರ್ತಾರೆ ಆ ಹುಡುಗ ಮನೆ ಬಿಡಕ್ಕೆ ಮುಂಚೆ ಆ ಹುಡುಗಿನ ಗಟ್ಟಿಯಾಗಿ ತಕ್ಕೊಂತಾನೆ ಕಿಸ್ ಕೊಡ್ತಾನೆ ಆಮೇಲೆ ಮನೆ ಬಿಡ್ತಾನೆ ರಾತ್ರಿ ಮನೆಗೆ ಬರಬೇಕಾದ್ರೆ ಆ ಹುಡುಗಿಗೋಸ್ಕರ ಫ್ಲವರ್ಸ್ ತಗೊಂಬರ್ತಾನೆ ಸ್ವೀಟ್ಸ್ ತಗೊಂಬರ್ತಾನೆ ಚಾಕ್ಲೇಟ್ಸ್ ತಗೊಂಬರ್ತಾನೆ ನೀವು ಯಾಕ್ರಿ ಆ ಥರ ಮಾಡೋಕ್ಕಾಗಲ್ಲ ಅಂತ ನನಗೆ ಕೇಳಿದ್ಲು ಅದಕ್ಕೆ ನಾನು ಹೆಂಗೆ ಆ ಥರ ಮಾಡೋಕ್ಕಾಗತ್ತೆ ಆ ಹುಡುಗಿ ಯಾರು ಅಂತ ನನಗಿನ್ನೂ ಕರೆಕ್ಟಾಗಿ ಗೊತ್ತೇ ಇಲ್ವಲ್ಲ ಅಂತ ಹೇಳಿದೆ ಏಯ್ ಅದು ಬಿಟ್ಟಾಕೋ ರೀಸೆಂಟಾಗಿ ನನ್ನ ಹೆಂಡತಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಲು ಮನೆಗೆ ಬಂದ್ಮೇಲೆ ಹೇಳಿದ್ಲು ರೀ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಆದಷ್ಟು ಬೇಗ ನಾವು ಇಬ್ಬರಿಂದ ಮೂರು ಜನ ಆಗ ಕೊಟ್ಟಿದ್ದೀವಿ ಅಂತ ಹೇಳಿದ್ಲು ಇದನ್ನು ಕೇಳಿ ನಾನು ಫುಲ್ಲು ಖುಷಿ ಆಗ್ಬಿಟ್ಟು ಓಡ್ ಬಂದು ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ರೀ ಅಲ್ಲ ರೀ ಅಲ್ಲ ಲೇ ನಮ್ಮಮ್ಮ ನಮ್ಮ ಜೊತೆ ಮನೆಗೆ ಬಂದಿರ್ತಿರೋದು ನಿನಗೆ ಇಷ್ಟೊಂದು ಖುಷಿ ಕೊಟ್ಟಿದೆ ಅನ್ನ ಕೇಳ್ಬಿಟ್ರು ನನಗೆ ಸಿಕ್ಕಾಬಟ್ಟೆ ಖುಷಿ ಆಯ್ತು ಅಂತ ಹೇಳಿದೆ ಅಂಕಲ್ ಈ ಮ್ಯಾಟ್ರ್ ಆಗಿದ್ಮೇಲೆ ಆಂಟಿ ಸರಿಯಾಗಿ ಬಿಟ್ಟಿರ್ತಾರೆ ಅಲ್ವಾ ಸಖತ್ತಾಗಿ ಬಿಡ್ಲಪ್ಪ ಎಲ್ಲಿ ಬಿಟ್ರು ಬೇಡದೇ ಇರೋ ಜಾಗಕ್ಕೆ